ಮಾಡಲಿಲ್ಲ, ಬರಗಾಲಕ್ಕೆ ಒಂದು ರೂಪಾಯಿ ಕೊಡಲಿಲ್ಲ. ಈ ಸರ್ಕಾರಕ್ಕೆ ಏನಂತ ಹೇಳಬೇಕು, ನಾವು ಏನಂತ ಹೇಳಬೇಕು? ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ ಅಂತ ಕರಿಬೇಕಾಗುತ್ತೆ ಈ ಸರ್ಕಾರ. ಕಾರ್ಮಿಕರ ವಿರೋಧಿ, ಸಂವಿಧಾನದ ವಿರೋಧಿ, ಸಂವಿಧಾನದ ವಿರೋಧಿ. ಸಂವಿಧಾನನೇ ಬದಲಾಯಿಸಬೇಕು ಅಂತ ಹೊರಟಿ. ಇವರು ನಂಬಿಕೆ ಇಲ್ಲ, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಇವರು, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಸಂವಿಧಾನ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಜಾಥಾ ಹೊರಟಿದ್ದೀವಿ. ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಜಾಥಾ, ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಜಾಥಾ ಮಾಡ್ತಾ ಇದ್ದೀವಿ. 24 25 ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಜಾಥಾ. ಜನವರಿ 26ನೇ ತಾರೀಕು ಹೊರಡ್ತು, ಜನವರಿ 26 1924 ಹೋಯ್ತು. ಇವತ್ತು ಅದು ಜಾಥಾ ಎಲ್ಲ ಮುಗಿಸಾದ್ಮೇಲೆ, ಯಾಕಂತಂದ್ರೆ ಇವತ್ತು ನಾವು ಸ್ಕೂಲ್ಗಳಲ್ಲೂ ಕೂಡ, ಯಾಕೆ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಸಂವಿಧಾನದಿಂದ, ಇವರೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ, ನಾವೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ. ಸಂವಿಧಾನ ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ, ಸಂವಿಧಾನ ಉಳಿಸತಕ್ಕಂತ ಕೆಲಸವನ್ನು ಮಾಡ್ತೀವಿ. ನಾವು ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಉದ್ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಇಂದು ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವನ ಮಾಡಬೇಕು, ಇದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ಕಳೆದ 9 ಎಲ್ಲ ವರ್ಗದ ಜನರು, ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಯಾರಿದ್ರು, ಆ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ. ನವೆಂಬರ್ 25 1949 ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ. 49 ನಾನು 49 ಹೇಳಿದ್ದು, 1949 ನವೆಂಬರ್ 25 ಅವತ್ತು ಕೊನೆಯ ಭಾಷಣ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕಿನಿಂದ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ, ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ಈ ಅಸಮಾನತೆಯಿಂದ ತೊಡೆದಾಕಲ್ಲ, ಅಸಮಾನತೆಯಿಂದ ನಡತಕ್ಕಂಥ ಜನ, ರಾಜಕೀಯ ಸೌಧ ಇದೆಯಲ್ಲ, ಈ ರಾಜಕೀಯ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ, ಆ ಸೌಧನ ಧ್ವಂಸ ಮಾಡಿಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ, ಎಚ್ಚರಿಕೆ ಮಾತುಗಳು. ಈ ಎಚ್ಚರಿಕೆ ಆಕೋಸ್ಕರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಅಶೋಕ್ ವಿಚಾರಕ್ಕೋಸ್ಕರ, ಸಂವಿಧಾನಕ್ಕೋಸ್ಕರ ನಾವು ಬಡವರಿಗೆ ಶಕ್ತಿ ತುಂಬಬೇಕು, ದಲಿತರಿಗೆ ಶಕ್ತಿ ತುಂಬಬೇಕು, ರೈತರಿಗೆ ಶಕ್ತಿ ತುಂಬಬೇಕು, ಕಾರ್ಮಿಕರಿಗೆ ಶಕ್ತಿ ತುಂಬಬೇಕು, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತೇಳಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಿಂದ ಅವರ ಪಾಪ ಎದ್ದೊಂಟೋಗಿದ್ದಾರೆ. ಅವರು ರಾಜ್ಯಪಾಲರಿಗೆ ಒಂದನೇನು ಸಲ್ಸಕ್ಕೆ ತಯಾರಾಗಿಲ್ಲ. ಅವರು ಏನ್ ಮಾಡೋದು, ನಾವಾರು ಸಲ್ಸೋಣ ರಾಜ್ಯಪಾಲರಿಗೆ, ಅವ್ರು ಹೋದ್ರು ಹೋಯ್ತರು. ನಾವೆಲ್ಲರೂ ಕೂಡ ರಾಜ್ಯಪಾಲರಿಗೆ ಒಂದನೇನು ಸಲ್ಲಿಸ್ತೇವೆ. ನಾನು ವಿಶೇಷವಾದಂತ ಧನ್ಯವಾದಗಳನ್ನ ರಾಜ್ಯಪಾಲರಿಗೆ ಸಲ್ಲಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಕ್ಲಾರಿಫಿಕೇಶನ್ ಇದೆ.